ಜನವರಿ ಇಪ್ಪತ್ತೈದು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದ್ದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಮತ್ತಾಯ ಆರು ಮೂವತ್ನಾಲ್ಕು ದೇವರ ಸೇವೆಯಲ್ಲಿ ತೊಡಗಿರುವ ನಮಗೆ ಮನಃಪೂರ್ವಕವಾದ ರೀತಿಯಲ್ಲಿ ಆತನಿಗಾಗಿ ದುಡಿಯಬೇಕು ನೀತಿಯ ಅಭಿವೃದ್ಧಿಗಾಗಿ ಹಾಗೂ ದೇವರು ವಾಗ್ದಾನ ಮಾಡಿದ ರಾಜ್ಯ ಹೊಂದುವುದಕ್ಕಾಗಿಯೂ ಶ್ರಮಿಸಬೇಕು ಎಂಬ ಉದಾತ್ತ ಭಾವನೆಗಳು ನಮ್ಮಲ್ಲಿ ಸದಾಕಾಲ ನೆಲೆಸಿರುವುದಾದರೆ ಭವಿಷ್ಯತ್ತಿನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಎಂಬುದಾಗಿ ನಮ್ಮ ಕರ್ತನು ಆಶ್ವಾಸನೆ ಕೊಡುತ್ತಾನೆ ಆತನ ಶಿಷ್ಯರಾದ ನಮಗೆ ದಿನೇ ದಿನೇ ಸಾಕಷ್ಟು ಶೋಧನೆಗಳು ತೊಂದರೆಗಳು ಸಂಭವಿಸಿದರು ನಾವು ಧೃತಿಗೆಡದೆ ಕರ್ತನ ತೋಳಿನ ಆಧಾರದಿಂದ ಇಕ್ಕಟ್ಟಾದ ಮಾರ್ಗದಲ್ಲಿ ಪಯಣಿಸುವುದಕ್ಕೆ ಸಾಧ್ಯವಾಗುತ್ತದೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಇದೆಲ್ಲದರಲ್ಲಿ ದೇವರಿಗೆ ಕೃತಜ್ಞತಾ ಸ್ತೋತ್ರ ಯಾಕೆಂದರೆ ಅನುದಿನವೂ ಆತನ ಕೃಪೆಯೇ ನಮಗೆ ಇವೆಲ್ಲವನ್ನು ಸಹಿಸಿಕೊಳ್ಳುವುದಕ್ಕೆ ಆಧಾರವಾಗುತ್ತದೆ